Morning, my dear students. Welcome back to first PO accountancy class. In earlier session, already we have to work out the simple problems on purchases book. It is example question in your textbook. Kali already kotirvanta tha example question na tagondibittu question alige answer na maadkondidive. But in this session, it is a continuing part of the last session. So last session alli navu ek purchase account na maadidvalla. So adralli inno sarpa maaduvantha accounts na इनकंप्लीट आगे हागे इत्तु सो अदन्न नावु इवत्तु कंप्लीट माड्ता होगोण सो अदरल्ली एनु माडिद्वि पर्चेस बुक अन्नु प्रिपेर माड्ता होगिद्वि सो पर्चेस बुक आलरेडी नीवु बर्कोंडिर आलरेडी आन्सर अन्नु माड्कोंडिर सो ई पर्चेस अकौंट गे नावु एनु माड्बेकु लेज्जर पोस्टिंग अन्नु माड्ता होगबेकु लास्ट क्लास अल्ली हेळिद्दे नानु सो नेक्स्ट वीक लेज्जर अन्नु माड्ता होगोदिरुत्ते अंत हेळिबिट्टु हेळिद्दे सो ई नोड्कोळ्ळि आलरेडी नीवु क्वेश्चन बर्कोंडिर आन्सर कूड नीवु बर्कोंडिर सो नीवु बर्कोंडिर आन्सर यह आंसर एर सेम सारी बेटे क्रास आगे वेरीफिकेशन देन लेज्जर अकाउंट्स ऐन मातीवल अदान बर्कोता हम 2014 आगस्ट 4 3-5-0 इनवॉइस नंबर एंड सप्लायर नेम यार सप्लाई पर्चेस यारो कन्निका ट्रेडर्स सप्लाई यारो नीमा इलेक्ट्रॉनिक्स रुपीस 1,82,000 सेकंड एंट्री सप्लायर नेम पवन इलेक्ट्रॉनिक रुपीस 31,050 नेक्स्ट नॉर्थर्न इलेक्ट्रॉनिक रुपीस 3,06,250 देन पवन इलेक्ट्रॉनिक्स रुपीस 3,38,700 सो इष्ट इनफॉर्मेशन को सो इन लेज्जर पोस्टिंग मेरे सो एस्ट अकाउंट्स अकाउंट्स नावे नोड़ता हम फर्स्ट वन नीमा अकाउंट ओपन देन पवन अकाउंट ओपन लेज्जर फॉर्मेट अंडर देन नॉर्थर्न इलेक्ट्रॉनिक्स अकाउंट ओपन पवन अकाउंट ऑलरेडी मत ओपन नेसेसरी देन पर्चेस अकाउंट ओपन सो फोर अकाउंट्स ओपन पोस्टिंग पर्चेस अकाउंट ट्रांसफर टू आर पोस्टिंग टू दि लेज्जर अकाउंट्स सेकंड पार्ट डेटा सेट डेट पर्टिकुलर्स जेएफ अमाउंट इन रुपीस डेट पर्टिकुलर्स जेएफ अमाउंट इन रुपीस क्रेडिट सर ऑलरेडी ನಿಮಗೆ लेक्चर फॉर्मेट ಗೊತ್ತಿದೆ सो ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾ ಇರೋದು ಮತ್ತೆ ಸೆಕೆಂಡ್ ಯಾವುದು ಪವನ್ ಎಲೆಕ್ಟ್ರಾನಿಕ್ಸ್ ಗೆ क्रेडिट साइड डेबिट साइड नेक्स्ट अकाउंट नॉर्थर्न इलेक्ट्रॉनिक्स एंट्रीस ऐन बरते पास अंतर
ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅವರು ಕನ್ನಿಕಾ ಟ್ರೇಡರ್ಸ್ ಅವ್ರಿಗೆ ಕೊಡ್ತಾ ಇರೋದು. ಯಾರು ಕೊಡ್ತಾ ಇದ್ದಾರೆ? ನೀಮಾ ಎಲೆಕ್ಟ್ರಾನಿಕ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ನೀಮಾ ಎಲೆಕ್ಟ್ರಾನಿಕ್ಸ್ ಅವ್ರು ಕೊಡ್ತಾ ಇರೋದ್ರಿಂದ ಅವ್ರೇನಾಗ್ಬೇಕೀಗ ಗಿವರ್ ಆಗ್ತಾ ಇದೆ, ಸಪ್ಲೈಯರ್ ಏನಂತಾರೆ ಗಿವರ್ ಆಗ್ತಾ. ಸೊ ಹಾಗಾಗಿ ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟು ಕ್ರೆಡಿಟ್ ಇದೆ. ದೆನ್ ಏನು ತೊಗೊಳ್ತಾ ಇದ್ದಾರೆ ಗೂಡ್ಸ್ ಪರ್ಚೇಸ್ನ ಮಾಡ್ಕೊಳ್ತಾ ಇರೋದ್ರಿಂದ ಪರ್ಚೇಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಸೊ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಫಸ್ಟ್ ಪರ್ಸನ್ ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟ್. ನೀಮಾ ಎಲೆಕ್ಟ್ರಾನಿಕ್ಸ್ ಗಿವರ್ ಇದ್ದಾರೆ. ಸೊ ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ ಆಗುತ್ತೆ. ಸೊ ಗೂಡ್ಸ್ ಕಮ್ಸಿನ್ ಆಗ್ತಾ ಇರೋದ್ರಿಂದ ಪರ್ಚೇಸ್ ಎಂಟ್ರಿ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಅಂಡ್ ಸೆಕೆಂಡ್ ಪವನ್ ಎಲೆಕ್ಟ್ರಾನಿಕ್ಸ್ ಇದೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ನಾರ್ಥರ್ನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್. ಸೊ ಈ ರೀತಿ ಜಾಬ್ ಚೇಂಜಸ್ನ ಒಂದು ಕಡೆ ಬರ್ಕೊಂಡ್ಬಿಟ್ಟು, ಗೊತ್ತಾಗಿಲ್ಲ ಅಂದರೆ ಗೊತ್ತಾಯ್ತು ಅಂದರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಈಗ ನಾವು ಏನು ಮಾಡಿದ್ದೀವಿ, ನೀಮಾ ಎಲೆಕ್ಟ್ರಾನಿಕ್ಸ್, ದೆನ್ ಪವನ್ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ನಾರ್ಥರ್ನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ಸ್ನ ಓಪನ್ ಮಾಡ್ಬೋದು. ಸೊ ಈಗ ನೀಮಾ ಅಕೌಂಟ್ ಏನಿದೆ, ಕ್ರೆಡಿಟ್ ಎಂಟ್ರಿ. ಸೊ ನೀಮಾ ಬುಕ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಏನು ಮಾಡಬೇಕು, ಈಗ ನಾವು ಬೈ ಪರ್ಚೇಸ್ ಅಂತ ಎಂಟ್ರಿ ಮಾಡ್ಬೋದು. ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಪರ್ಚೇಸ್ ಅಕೌಂಟ್ ಡೇಟ್ 2014 ಆಗಸ್ಟ್ 4 ರುಪೀಸ್ 1,82,000. ಸೊ ಏನು ಆನ್ಸರ್ ಕೊಟ್ಟಿರ್ತಿರಲ್ಲ ಅಮೌಂಟ್ ಏನು ಕೊಟ್ಟಿರ್ತಿಲ್ಲ, ಸೇಮ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಏಜ್ ಪವನ್ ಎಲೆಕ್ಟ್ರಾನಿಕ್ಸ್ ಇದೆ. ಜಾಬ್ ಏನು ಅಂತ ಬರುತ್ತಲ್ಲಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್. ಸೊ ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ, ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಪರ್ಚೇಸಸ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ ಡೇಟ್ 2014 ಆಗಸ್ಟ್ 10 31,050. ದೆನ್ ನೆಕ್ಸ್ಟ್ ಎಂಟ್ರಿ ನಾರ್ಥರ್ನ್ ಎಲೆಕ್ಟ್ರಾನಿಕ್ಸ್. ನಾರ್ಥರ್ನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಇದೆ, ಪರ್ಚೇಸ್ ಅಕೌಂಟ್ ಡೆಬಿಟ್. ಸೊ ನಾರ್ಥರ್ನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಪರ್ಚೇಸ್ ಅಕೌಂಟ್ ಅಮೌಂಟ್ 3,06,250. 3,06,250 ಡೇಟ್ 2014 ಆಗಸ್ಟ್ 18. ದೆನ್ ಲಾಸ್ಟ್ ಎಂಟ್ರಿ ಪವನ್ ಎಲೆಕ್ಟ್ರಾನಿಕ್ಸ್. ಸೊ ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಕ್ರೆಡಿಟ್ ಇದೆ. ಸೊ ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಆಲ್ರೆಡಿ ಅಕೌಂಟ್ ಓಪನ್ ಇದೆ. ಸೊ ಇದರಲ್ಲೇ ಕ್ರೆಡಿಟ್ ಸೈಡ್ ಮಾಡೋದಿಲ್ಲ, ಬೈ ಪರ್ಚೇಸಸ್ ಅಕೌಂಟ್ ಅಂತ ನೀವು ರುಪೀಸ್ 38,700. ಸೊ ಇದೇನಾಗ್ತೀರ, ಸಪ್ಲೈಯರ್ ನೇಮ್ಗಳಿಗೆ ಪರ್ಚೇಸನ್ನು ಟ್ರಾನ್ಸ್ಫರ್ ಮಾಡಿರೋದು ಎಂಟ್ರಿ ಆಯ್ತು. ಸೊ ಈಗ ಮೇನ್ ಆಗಿರೋದು ಯಾವುದು, ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಡೆಟಾ ಸೈಡಲ್ಲಿ ನೀಮಾ ಎಲೆಕ್ಟ್ರಾನಿಕ್, ಪವನ್ ಎಲೆಕ್ಟ್ರಾನಿಕ್, ನಾರ್ಥರ್ನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಪವನ್ ಎಲೆಕ್ಟ್ರಾನಿಕ್ ನಾಲ್ಕು ಟೈಮಲ್ಲಿ ನಾಲ್ಕು ಎಂಟ್ರಿಸನ್ನು ಪಾಸ್ ಮಾಡಬೇಕು. ಸೊ ಹಾಗಾಗಿ ನಾಲ್ಕು ಎಂಟ್ರೀಸ್ ಬದಲಾಗಿ ಒಂದೇ ವರ್ಡಲ್ಲಿ ನಾವಲ್ಲಿ ಎಂಟ್ರೀಸನ್ನು ಪಾಸ್ ಮಾಡ್ಬೋದು. ಸೊ ಪರ್ಚೇಸ್ ಅಕೌಂಟ್ ಡೆಟಾ ಸೈಡ್ ಸನ್ರೀಸ್ ಆಸ್ ಪರ್ ಪರ್ಚೇಸಸ್ ಜರ್ನಲ್. ಸನ್ರೀಸ್ ಆಗಸ್ಟ್ 31st 2014.
total amount 5,58,000. इधर separate आगे one दंडे वंदे वंदे कोटा होगी last time आते total मर्डे का पे 5,58,000 अंदर एक तो अदर वंदा की ना मेरी मर्डे तो वंदे वर्ड डले वंदे entries है ना pass मर्डे ना अदर नालों के entries include आगे salaries as per purchases book करते हो तो entry कोड बे so it is a ledger posting entries so इस तो मारा आगे नाम देने का account है ना close मर्डे कोटा ಕವರ್ ಆಗಿಲ್ಲ ಬೋರ್ಡ್ನ ಸೊ ನೋಡ್ಕೋಬೋದು ನೀವು ಪರ್ಚೇಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಯಾವುದೇ ಎಂಟ್ರೀಸ್ ಏನು ಬರೆದಿಲ್ಲ ಡೇಟಾ ಸೈಡಲ್ಲಿ ಅಷ್ಟೇ ಎಂಟ್ರೀಸನ್ನು ಬರೆದಿರುತ್ತೆ ಓಕೆ ಇಟ್ ಈಸ್ ಟು ಲೆಜರ್ ಪೋಸ್ಟಿಂಗ್ ಅಂತ ಸೊ ಇದನ್ನು ನೀವು ನೋಟ್ಸಲ್ಲಿ ಈಗಾಗಿ ಬರ್ಕೊಡಿ ಸೊ ಇಲ್ಲಿಗೆ ಪರ್ಚೇಸ್ ಅಕೌಂಟ್ನ ಎಕ್ಸಾಂಪಲ್ ಕ್ವಶನ್ ಒನ್ ತೊಗೊಂಡಿದ್ವಲ್ಲ ಅದು ಫುಲ್ ಕಂಪ್ಲೀಟ್ ಆಯಿತು ಸೊ ನಿಮಗೆ ಸಿಕ್ಸ್ ಮಾರ್ಕ್ಸ್ಗೆ ಅಥವಾ ಟ್ವೆಲ್ವ್ ಮಾರ್ಕ್ಸ್ಗೆ ಏನು ಕೇಳ್ತಾವಲ್ಲ ಸಿಕ್ಸ್ ಮಾರ್ಕ್ಸಲ್ಲಿ ಲೆಡ್ಜರ್ ಪೋಸ್ಟಿಂಗ್ ಏನು ಕೇಳಲ್ಲ ಸೊ ಟ್ವೆಲ್ವ್ ಮಾರ್ಕ್ಸಲ್ಲಿ ಕೇಳಿದಾಗ ಲೆಡ್ಜರ್ ಪೋಸ್ಟಿಂಗ್ ಕಂಪಲ್ಸರಿ ಕೇಳೇ ಕೇಳ್ತಾರೆ ಪರ್ಚೇಸ್ ಬುಕ್ ಪರ್ಚೇಸ್ ರಿಟರ್ನ್ ಬುಕ್ ಆ್ಯಂಡ್ ಆಲ್ಸೋ ಪೋಸ್ಟಿಂಗ್ ಟು ಲೆಡ್ಜರ್ ಅಕೌಂಟ್ಸ್ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ನಿಮಗೆ ತೋರಿಸ್ಕೊಟ್ಟಿರೋದು ನೀಟಾಗಿ ಆನ್ಸರನ್ನು ಮಾಡಿಕೊಂಡು ನಿಮ್ಮ ನೋಟ್ಸಲ್ಲಿ ಬರೀತಾ ಬರುತ್ತೆ ಓಕೆ ನೆಕ್ಸ್ಟ್ ಇದು ಇರೋದು ಟೈಪ್ ಇರೋದು ಯಾವುದಿದೆ ಪರ್ಚೇಸಸ್ ರಿಟರ್ನ್ ಇದೆ ಸೊ ಪರ್ಚೇಸ್ ರಿಟರ್ನ್ ಬುಕ್ ಅಂದರೆ ಏನು ಅದರಲ್ಲಿ ಯಾವ್ಯಾವ ಎಕ್ಸಾಂಪಲ್ ಬರುತ್ತೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ ನೆಕ್ಸ್ಟ್ ಒನ್ ಪರ್ಚೇಸಸ್ ರಿಟರ್ನ್ ಬುಕ್ ಓಕೆ ನೆಕ್ಸ್ಟ್ ಬುಕ್ ಮೀನ್ಸ್ ಸ್ಪೆಷಲ್ ಬುಕ್ಸಲ್ಲಿ ಫಸ್ಟ್ ಬುಕ್ ಕ್ಯಾಶ್ ಬುಕ್ ಆಯಿತು ದೆನ್ ಸೆಕೆಂಡ್ ಬುಕ್ ಬಂದು ಪರ್ಚೇಸ್ ಬುಕ್ ಇತ್ತು ಅದು ಕಂಪ್ಲೀಟ್ ಆಯಿತು ದೆನ್ ನೆಕ್ಸ್ಟ್ ಇರೋದು ಪರ್ಚೇಸಸ್ ರಿಟರ್ನ್ ಬುಕ್ ಸೊ ಪರ್ಚೇಸ್ ರಿಟರ್ನ್ ಬುಕ್ ಇಟ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಆಲ್ ದಿ ಗೂಡ್ಸ್ ರಿಟರ್ನ್ ಟು ದಿ ಸಪ್ಲೈಯರ್ಸ್ ಸೊ ಈಗ ಪರ್ಚೇಸ್ ಮಾಡಿದಾಗಲ್ಲ ಏನಾಯಿತು ಸಪ್ಲೈಯರ್ಸ್ ಗೂಡ್ಸನ್ನು ಸಪ್ಲೈ ಮಾಡ್ತಾ ಹೋದ್ರು ಸೊ ಪವನ್ ಎಲೆಕ್ಟ್ರಾನಿಕ್ಸ್ ನೀಮಾ ಎಲೆಕ್ಟ್ರಾನಿಕ್ಸ್ ಅಂತ ಎಕ್ಸಾಂಪಲ್ ಕ್ವಶನ್ ನೋಡಿ ಯಾವುದರಲ್ಲಿ ಪರ್ಚೇಸ್ ಅಕೌಂಟಲ್ಲಿ ಪರ್ಚೇಸ್ ಬುಕ್ ಅಲ್ಲಿ ಸೊ ಅವ್ರು ಏನಾಯಿದ್ರೆ ಸಪ್ಲೈಯರ್ಸ್ ಇದ್ದಾರೆ ಆ ಸಪ್ಲೈಯರ್ಸ್ಗೆ ಗೂಡ್ಸ್ ಏನಾದರೂ ರಿಟರ್ನ್ ಬಂದರೆ ಆ ರಿಟರ್ನ್ ಎಂಟ್ರೀಸ್ಗಳಿಂದ ಏನಂತ ಕರಿತೀವಿ ಪರ್ಚೇಸಸ್ ರಿಟರ್ನ್ ಅಂತ ಹೇಳ್ತೀವಿ ಸೊ ಇಟ್ ಈಸ್ ಆಲ್ಸೋ ನಾನ್ ಆಸ್ ಪರ್ಚೇಸಸ್ ರಿಟರ್ನ್ ಜರ್ನಲ್ ಬುಕ್ ಆರ್ ಆಲ್ಸೋ ನಾನ್ ಆಸ್ ರಿಟರ್ನ್ ಔಟ್ವರ್ಡ್ ಬುಕ್ ರಿಟರ್ನ್ ಔಟ್ವರ್ಡ್ ಬುಕ್ ಅಂತ ನಾನು ಹೇಳ್ಬೋದು ಪರ್ಚೇಸಸ್ ರಿಟರ್ನ್ ಜರ್ನಲ್ ಬುಕ್ ಅಂತ ಹೇಳಿದಾದರೂ ಹೇಳ್ಬೋದು ಸೊ ಪರ್ಚೇಸ್ ರಿಟರ್ನ್ ಬುಕ್ ಇಟ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಆಲ್ ದಿ ಗೂಡ್ಸ್ ರಿಟರ್ನ್ ಟು ದಿ ಸಪ್ಲೈಯರ್ಸ್ ಸೊ ಸಪ್ಲೈಯರ್ಗೆ ಎಷ್ಟು ಗೂಡ್ಸ್ಗಳು ರಿಟರ್ನ್ ಬರುತ್ತೆ ಆ ರಿಟರ್ನ್ ಬಂದಿರುವಂತಹ ಗೂಡ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡೋದೇ ಪರ್ಚೇಸಸ್ ರಿಟರ್ನ್ ಬುಕ್ ಸೊ ಸೇಮ್ ಫಾರ್ಮೆಟ್ ಏನು ನೋಡಿದ್ವಲ್ಲ ಅಲ್ಲಿ ಪರ್ಚೇಸ್ ಬುಕ್ಕಲ್ಲಿ ನೋಡಿದ್ವಿ ಫಸ್ಟ್ ಕಾಲಮ್ ಡೇಟ್ ಸೆಕೆಂಡ್ ಕಾಲಮಲ್ಲಿ ಏನಿತ್ತು ತೊಗೊಂಡಿದ್ವಿ ಇನ್ವಾಯ್ಸ್ ನಂಬರ್ ಅಂತ ತೊಗೊಂಡಿದ್ವಿ ಬಟ್ ಇದರಲ್ಲಿ ಡೆಬಿಟ್ ನೋಟ್ ನಂಬರ್ ಅಂತ ಹೇಳಿ ಎಂಟ್ರಿ ಮಾಡಬೇಕು ದೆನ್ ನೇಮ್ ಆಫ್ ದಿ ಸಪ್ಲೈಯರ್ ಎಲ್ ಎಫ್ ಕಾಲಮ್ ಆ್ಯಂಡ್ ಅಮೌಂಟ್ ಇನ್ ರುಪೀಸ್ ಸೇಮ್ ಕಾಲಮ್ಸ್ ಇರುತ್ತೆ ಬಟ್ ಸೆಕೆಂಡ್ ಕಾಲಮ್ ಹೆಡ್ಲೈನ್ ಮಾತ್ರ ಚೇಂಜ್ ಆಗುತ್ತೆ ಸೊ ಅದರಲ್ಲಿ ಇನ್ವಾಯ್ಸ್ ನಂಬರ್ ಅಂತ ತೊಗೊಂಡಿದ್ವಿ ಇದರಲ್ಲಿ ಡೆಬಿಟ್ ನೋಟ್ ನಂಬರ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ ಸೊ ಡೆಬಿಟ್ ನೋಟ್ ನಂಬರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಬಿಟ್ ನೋಟ್ ಇಟ್ ಮೀನ್ಸ್ ದ ಡೆಬಿಟ್ ನೋಟ್ ಈಸ್ ಡಾಕ್ಯುಮೆಂಟ್ ವಿಚ್ ಗೂಡ್ಸ್ ಈಸ್ ರಿಟರ್ನ್ ಟು ದಿ ಸಪ್ಲೈಯರ್ಸ್ ಇಟ್ ಈಸ್ ಹೆಲ್ಪ್ ಟು ರೆಕಾರ್ಡಿಂಗ್ ಇಟ್ ಕಂಟೈನ್ ದಿ ಡೆಬಿಟಿಂಗ್ ಫಾರ್ ಎಂಟ್ರೀಸ್ ಡೆಬಿಟಿಂಗ್ ಫಾರ್ ಅಕೌಂಟ್ಸ್ ಡೀಟೈಲ್ಸ್ ಡೀಟೈಲ್ಸ್ ಆಫ್ ದಿ ಡೆಬಿಟಿಂಗ್ ಎಂಟ್ರೀಸ್ ಆರ್ ರಿಟರ್ನ್ ಗೂಡ್ಸ್ ಎಂಟ್ರೀಸ್ ಯಾವ ಗೂಡ್ಸ್ ರಿಟರ್ನ್ ಆಯಿತು ಅದಕ್ಕೆ ರಿಲೇಟೆಡ್ ಇರುವಂತಹ ಒಂದು ಡೆಬಿಟಿಂಗ್ ನೋಟನ್ನು ನಂಬರನ್ನು ಇಟ್ಕೊಳ್ಳೋದೇ ಡೆಬಿಟ್ ನೋಟ್ ಆಗಿರುತ್ತೆ ಸೊ ಫಾರ್ಮೆಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಫಾರ್ಮೆಟ್ ಆಫ್ ಪರ್ಚೇಸಸ್ ರಿಟರ್ನ್ ಬುಕ್ ಫಸ್ಟ್ ಕಾಲಮ್ ಡೇಟ್ ಡೆಬಿಟ್ ನೋಟ್ ನೇಮ್ ಆಫ್ ದಿ ಸಪ್ಲೈಯರ್ಸ್ ಎಲ್ಎನ್ ಕಾಲಮ್ ಆ್ಯಂಡ್ ಅಮೌಂಟ್ ರುಪೀಸ್ ಕಾಲಮ್ ಡೇಟ್ ಡೆಬಿಟ್ ನೋಟ್ ನಂಬರ್ ನೇಮ್ ಆಫ್ ದಿ ಸಪ್ಲೈಯರ್ಸ್ ಆ್ಯಂಡ್ ಅಕೌಂಟ್ಸ್ ಟು ಬಿ ಡೆಬಿಟ್ ಸೊ ಇದರಲ್ಲಿ ಏನು ಮಾಡಬೇಕು ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು ಅಕೌಂಟ್ಸ್ ಟು ಬಿ ಡೆಬಿಟ್ ಯಾಕೆಂದರೆ ಪರ್ಚೇಸಸ್ ಎಂಟ್ರಿ ಡೆಬಿಟ್ ಆಗಿರುತ್ತೆ ಪರ್ಚೇಸ್ ರಿಟರ್ನ್ ಎಂಟ್ರಿ ಕ್ರೆಡಿಟ್ ಆಗಿರುತ್ತೆ
सो अदक रिलेटेड आगे सप्लायर्स नेम पर्चेस अकाउंट सप्लायर्स नेम एंट्री क्रेडिट आगे पर्चेस रिटर्न सप्लायर्स नेम एंट्रीज क्रेडिट डेबिट आगता हम अदर क्रेडिट बरते अपोजिट डेबिट एंट्रीज बंदे नेक्स्ट लेफ्ट कॉलम नेक्स्ट अमाउंट रुपीस कॉलम टोटल आ टोटल तक पर्चेस रिटर्न बुक क्लोज आंसर एस्टेट बरत सो डेबिट नोटन ऐन यूज अंत इट इस अ डॉक्यूमेंट फॉर डीटेल्स ऑफ दि डेबिटिंग टू बी अकाउंट्स अकाउंट्स यू डेबिट आगे अद्क डीटेल इनफार्मेशन नंबर ऐन रिटर्न बंद गुड्स रिटर्न बंद अदिप्टन तक इनवॉइस नंबर ऐन को अद रीति अदू कंबर को आ डॉक्यूमेंट नंबर ऐन करती डेबिट नोट अंत हेल्ती सो पर्चेस रिटर्न बुक एंड आलो फॉर्मेट ऑफ पर्चेस रिटर्न एग्जांपल नोड़ता एग्जांपल फॉर पर्चेस रिटर्न बुक ओके एग्जांपल क्वेश्चन फॉर प्रिपरेशन ऑफ दि पर्चेस रिटर्न बुक सो नहीं फस्ट क्वेश्चन बरकोड़ी क्वेश्चन बरकोंडागले आंसर हमें Prepare purchases return book of Kanika Traders. You will notice that 20 mini size TVs and 15 tape recorders were bought from Nima Electronics. So, if you purchase book in Tamil Nadu, so that's related to the question. So, that's why we are asking the question. So, Papa, can you relate to that? One example question is a book called Book. So, in that question, I am going to tell you. 20 mini size TVs and 15 tape recorders were bought from the Nima Electronics. So Nima Electronics avrinda 20 mini size TV tagondidru 15 tape recorders tagondidru. Yavralli purchase madkondiruvanta book alli already entry ana madidru. For Rs. 182,000 total amount 182,000 kuda no payment agidru. However, adre ivaga enagide on delivery to mini size TV and one tape recorders were found defective. So defective means damage. So alleno damage bande erodu mini size TV tagondidare adrallu kuda damage ide. So one tape recorder hogide adrallu kuda one damage ide. So aa erodu en product ide aa damage iruvanta product na return madidru and were returned back by debit note number 3/2014. सो 03/2014 डेबिट नोटन रेडीबिटू वो नोटन रेडीबिटू मत रिटर्न सो रिटर्न बैक बंद आलरे सो इन यूज नावी पर्चेस रिटर्न यूज प्रिपेर मोदी सो निम बुकलीबिट नोट यी क्रेडिट नोट यी अंत फार्मेटन को नोटी इतने वेरी इंपॉर्टेंटू सिक्स सॉरी फाइव मार्क्स के प्राक्टिकल ओरियंटेड क्वेश्चन बरत डेबिट नोट इे नो टेक्स्ट बुकल को इनकेस निम कड़े बुक बरकोड़ी नोट्सली इला नानी से डेबिट नोट नेक्स्ट क्या क्रेडिट नोट सो इतरू निमें प्राक्टिकल ओरियंटेड क्वेश्चन फाइव मार्क्स के केल्तर सो डेबिट नोट यारीगू ट्रांसफर अड्रेस ऑफ दि फॉर्म डेट ऑफ इश्यू नंबर अगेनेस्ट सप्लायर नेम देन सप्लायर गुड्स रिटर्न आगे डिलीवरी चैनल चालन नंबर डिटेल ऑफ दि गुड्स रिटर्न एंड रुपीस डैश ओनली रीति नोटन रेडीबू कल सो अब डेबिट नोट आगे सो इतने निम्हे फाइव मार्क्स प्राक्टिकल ओरियंटेडली जस्ट अद फार्मेट है शो दि डायग्राम ऑफ दि डेबिट नोट आ क्रेडिट नोट अंत कोई फाइव मार्क्स क्वेश्चन क्वेश्चन आंसर मोबाण ऐन गोतल कनिका ट्रेडर्स नीमा इलेक्ट्रॉनिक्स 20 मिनी साइज टीवी तक 15 टेप रिकॉर्डर्स तक बट इवेन 20 मिनी साइज टीवी एर टीवी रिटर्न बंद 15 टेप रिकॉर्डर्स टेप रिकॉर्डर रिटर्न बंद सो पर् वैल्यू कूड़ा पर्चेस बुक हिंदी क्वेश्चन पर् वैल्यू बेस्ट पर् पीस एस्टर को सो अब नोट नावी आंसर हम सल्यूशन
Kanika Prints and purchases return book. Purchases return format. First of all, date, debit note number, name of the supplier, LF column and amount in rupees column. Date, debit note number, then name of the suppliers, it is rocket, accounts to be debited, LF, amount in rupees crore. So supplier name are there, Neema, electronics. Your goods return will be payable, mailing size filling and take the order. Return one. First one, TV. Second one, tape recorder. Yes to TV return panela, 2 mini size TV and 1 tape recorder return to the suppliers. Neema electronics of your return panthayoga, yellow TV guru, 1 tape recorder panela. So, idhyeradukku per tharaga note bekkondra hindi question note bekk. Neema electronics the hindi question ide. So, adra note kodre. 2000 per TV and level headingra. So, TV into 2000 maadi. 1 tape recorder amount 12,500 and that is so tape recorder 1,200. 2 into 4,000. 1 into 12,500, 12,500. So you have to add one to it. Total 16,500 less discount na mention maadi purchase book alli. So discount estimate alli 20% discount. Into 20/100. So 16,500 into 20% charge madadre namage answer barodu 3,300 discount amount 3,300. So total return bandira amount 16,500 ide. So discount kodtiko. So discount ana minus maadi ulira amount estu antu nodona. 16,500 minus 3,300. Remaining balance amount 13,200. 13,200. So, one day, Neema Electronics operate out of the lab, but they have been total. Total 13,200 rupees. Next, posting to ledger accounts. Purchase return account.
debit note koti da emotionally debit note last 03/2014 ante ant helidare so adu mention maadi ina date enanta koti so date enanta koti nanu pakkoda ant necessary ee register maadidre purchase letter na complete maadidive so ivaga ledger posting ana maartta idive so ledger posting columns ana hakkondidive nodi kaanustha idala सप्लायर्स अंत तक सो अदर तक
नेम आफ दि कस्टमर सोल्व कस्टमर रिसीव तक सो नेम आफ दि कस्टमर्स एल एफ कॉलम एंड अमौंट इन रुपीस कॉलम सो आ रीतिया कॉलम्स हाँबिटू आंसर ऐन नेक्स्ट सेल्स बुक बरते सो सेल्स बुक नेक्स्ट क्लास क्वेश्चन तक निगे सालवे ओके माय डियर स्टूडेंट टुडेज़ क्लास इज ओवर देन आई विल कंटिन्यू टू दि नेक्स्ट क्लास थैंक यू.